ನಮಸ್ಕಾರ. ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಆಫ್ ಕೋರ್ಸ್ ನಮಗೆಲ್ಲ ಗೊತ್ತಿರೋ ತರನೇ ಇದು ಒನ್ ಆಫ್ ದಿ ಕಾಂಟ್ರವರ್ಷಿಯಲ್ ಟಾಪಿಕ್. ಅಂದ್ರೆ ಈ ಟಾಪಿಕ್ ಮೇಲೆ ಹೇಳೋಷ್ಟು ದೊಡ್ಡ ವ್ಯಕ್ತಿನ ಅಲ್ಲ, ಆದ್ರೆ ಇದು ಎಜುಕೇಷನ್ಗೆ ಸಂಬಂಧಪಟ್ಟಿರೋದ್ರಿಂದ ಇದ್ರ ಮೇಲೆ ಒಂದ್ ಎರಡು ವ್ಯೂ ಪಾಯಿಂಟ್ ಗಳನ್ನ ನಾನು ಹೇಳಬೇಕು. ನಾವು ಜಸ್ಟ್ ಜನರಲ್ ಆಗಿ ಒಂದೆರಡು ಪೊಲಿಟಿ ಬುಕ್ ಗಳನ್ನ ಓದ್ಕೊಂಡು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾಠ ಮಾಡ್ತಿರ್ತೀವಿ. ಹಾಗಾಗಿ ನಾವು ಇದ್ರ ಬಗ್ಗೆ ಮಾತಾಡೋಷ್ಟು ನಾವು ದೊಡ್ಡವರಲ್ಲ. ಅದ್ರ ಜೊತೆಗೆ ಇದನ್ನ ಮಾತಾಡೋದಕ್ಕೆ ಕಾನೂನಿದೆ, ಇದ್ರ ಬಗ್ಗೆ ಸಂವಿಧಾನ ಇದೆ, ದೆನ್ ಇದ್ರ ಬಗ್ಗೆ ಬುದ್ಧಿಜೀವಿಗಳಿದ್ದಾರೆ, ದೆನ್ ರೆಸ್ಪೆಕ್ಟಬಲ್ ಹೈಕೋರ್ಟ್ ಇದೆ, ದೆನ್ ಅದಾದ್ಮೇಲೆ ರೆಸ್ಪೆಕ್ಟಬಲ್ ಜಡ್ಜಸ್ ಇದ್ದಾರೆ. ದಟ್ಸ್ ಬಿಕಾಸ್ ಈಗ ನಾನು ಯೂಟ್ಯೂಬ್ ಅಲ್ಲಿ ಇದ್ರ ಬಗ್ಗೆ ಮಾತಾಡ್ರಿ, ಬೇರೆದ್ರ ಬಗ್ಗೆ ಎಲ್ಲ ಭಾರಿ ದೊಡ್ಡದಾಗಿ ಮಾತಾಡ್ತೀರಾ, ಇದು ಇಂಪಾರ್ಟೆಂಟ್ ವಿಚಾರ, ಕರ್ನಾಟಕದಲ್ಲಿ ನಡೀತಿದೆ, ಎಜುಕೇಷನ್ ಸಂಸ್ಥೆ ಬೇರೆ ನೀವು ನಡೆಸ್ತೀರಾ, ಇದ್ರ ಬಗ್ಗೆನೇ ಮಾತಾಡಲ್ಲ ಅಂತ ನೀವು ಕಮೆಂಟ್ ಮಾಡಿರೋ ಕಾರಣದಿಂದ, ನೀವು ಹೇಳಿರೋ ಕಾರಣದಿಂದ, ಕೆಲವರು ನನಗೆ ಇದನ್ನ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ಇದ್ರ ಬಗ್ಗೆ ನೀವು ಮಾಡಬೇಕು ಅಂತ ಹೇಳಿರೋ ಕಾರಣದಿಂದ ನಾನು ಈ ಟಾಪಿಕ್ ಅನ್ನು ಎತ್ಕೊಂಡಿದ್ದೀನಿ. ಬಟ್ ಒನ್ಸ್ ಅಗೇನ್ ಇದ್ರಲ್ಲಿ ಏನಾರು ನಂದು ತಪ್ಪಿದ್ರೆ ದಯವಿಟ್ಟು ನೀವು ಇದನ್ನ ಒಟ್ಟೆಗೆ ಹಾಕೊಳ್ಳಿ, ಯಾಕಂದ್ರೆ ಈ ಟಾಪಿಕ್ ಮಾತಾಡುವಷ್ಟು ಕ್ವಾಲಿಫೈಡ್ ನಾವಲ್ಲ. ಈ ಟಾಪಿಕ್ ಮೇಲೆ ವರ್ಡಿಕ್ಟ್ ಅಂತೂ ಅದ್ರ ಬಗ್ಗೆ ಅಷ್ಟಕ್ಕೆ ನಾವು ಹತ್ರಕ್ಕೂ ಬರೋದಿಲ್ಲ. ಆ ವಿಚಾರವಾಗಿ ನಮ್ದೊಂದು ಎಜುಕೇಷನ್ ವಿಚಾರದಿಂದ ಎಜುಕೇಶನ್ ಪಾಯಿಂಟ್ ಆಫ್ ವ್ಯೂ ಇಂದ ಇದ್ರ ಬಗ್ಗೆ ಏನ್ ಮಾತಾಡ್ಬೋದು ಅನ್ನೋ ವಿಚಾರವಾಗಿ ಮಾತ್ರ ನಾನು ಮಾತಾಡ್ತೀನಿ. ಹಾಗಾಗಿ ಇದ್ರ ಬಗ್ಗೆ ನೋಡೋಣ. ಏನ್ ವಿಚಾರ ಇದು? ನಮಗೆ ಗೊತ್ತಿರಂಗೆ ಹಿಜಾಬ್ ಸಾಫ್ರನ್ ಶಾಲ್ ಕಾಂಟ್ರವರ್ಸಿ ಆಗಿದೆ. ಕ್ಯಾರಿಂಗ್ ಲೀಥಲ್ ವೆಪನ್ಸ್, ಯಪ್ಪ ನೀವೇನೋ ಮಾಡ್ತೀರಪ್ಪ ಹುಡುಗರು. ನೀವು ವೆಪನ್ ಗಳೆಲ್ಲ ಹಿಡ್ಕೊಂಡು ನೀವು ಸಾಲಿಗೆ ಹೋಗ್ತಿದ್ದೀರಾ ಅಂತಂದ್ರೆ ನೀವೇನೋ ಮಾಡ್ತೀರಾ. ಹಂಗಾಗಿ ಈ ವಿಚಾರದ ಬಗ್ಗೆ ಸ್ವಲ್ಪ ಸ್ಕೂಲ್ ಹುಡುಗರು ಮಕ್ಕಳು ದಯವಿಟ್ಟು ಕರೆಕ್ಟ್ ಆಗಿ ತಿಳ್ಕೊಳ್ರಿ ಇದು ಏನ್ ವಿಚಾರ ಅಂತ. ಯಾಕಂದ್ರೆ ಇದರಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಈಗ ಆಲ್ರೆಡಿ ಇದು ಕರ್ನಾಟಕ ಹೈಕೋರ್ಟ್ ಅಲ್ಲಿ ವಿಚಾರ ಇರೋದ್ರಿಂದ ಇದ್ರ ಬಗ್ಗೆ ನಾವು ಡೀಪ್ ಆಗಿ ಏನು ಮಾತಾಡೋದಕ್ಕೆ ಬರೋದಿಲ್ಲ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದಿ ಲಾ ಆಫ್ ದ ಲ್ಯಾಂಡ್, ಟು ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಟು ದಿ ರೆಸ್ಪೆಕ್ಟಬಲ್ ಹೈಕೋರ್ಟ್. ಬಟ್ ಇದ್ರ ಮೇಲೆ ಕೆಲವು ನಮ್ಮ ಪರ್ಸನಲ್ ಒಪಿನಿಯನ್ ಫ್ರಮ್ ಎಜುಕೇಶನ್ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಇದ್ರ ಬಗ್ಗೆ ಮಾತಾಡೋದಕ್ಕೆ ತಗೊಂಡಿದ್ದೀನಿ. ನಾವು ಅದಕ್ಕೆ ಫಸ್ಟ್ ನಾನು ಇದನ್ನ ಕ್ಲಿಯರ್ ಮಾಡಿ ಹೇಳ್ತಿದ್ದೀನಿ. ಯಾಕಂದ್ರೆ ಇದರಲ್ಲಿ ಎಜುಕೇಷನ್ ಅನ್ನೋ ವಿಚಾರ ಬಂದಾಗ ಅದಕ್ಕೆ ಎಜುಕೇಷನ್ಗೆ ಯಾವುದೇ ಧರ್ಮ ಇಲ್ಲ. ಹಾಗಾಗಿ ಎಜುಕೇಷನ್ ವಿಚಾರ ಬಂದಾಗ ನಾನು ಇದಕ್ಕೆ ತಗೊಂಡಿದ್ದೀನಿ ಮಾತಾಡೋದಕ್ಕೆ, ಸೊ ದಟ್ ಯಾವುದೇ ಪಕ್ಷಪಾತ ಇಲ್ದಂಗೆ ಎಜುಕೇಷನ್ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ನಾನು ಮಾತಾಡಬೇಕು ಅನ್ನೋ ಕಾರಣದಿಂದ. ಓಕೆ, ಸೊ ಹಾಗಾಗಿ ಇಲ್ಲಿ ಫಸ್ಟ್ ನೋಡೋಣ. ಫಸ್ಟ್ ಆಫ್ ಆಲ್ ಇದು ಈ ಒಂದು ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿರೋದ್ರಿಂದ ಇಂಡಿಯಾದ ಫಸ್ಟ್ ಸ್ವಲ್ಪ ನಾವು ನಮ್ಮ ಇಂಡಿಯಾ ಸೆಕ್ಯುಲರಿಸಂ ಬಗ್ಗೆ ತಿಳ್ಕೊಳೋಣ. ಇಂಡಿಯಾ ಅಂತಾಗ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಂಟ್ರಿ, ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಯಾರು ಭೇದ ಭಾವ ಇಲ್ಲದೆ ಆರಾಮಾಗಿ ಚಂದವಾಗಿ ಇರುವಂತ ನಮ್ಮ ದೇಶ. ಸೊ ನಾವು ವೆಸ್ಟ್ ಏಷ್ಯಾದಲ್ಲಿ ಇರ್ಬೋದು ಅಥವಾ ಸಣ್ಣ ಸಣ್ಣ ಕಂಟ್ರಿಗಳಲ್ಲಿ ಎರಡು ಎಥ್ನಿಕ್ ಕಮ್ಯುನಿಟಿಗಳಿದ್ರೇನೆ ಅವ್ರು ಹೊಡೆದಾಟ ನೋಡಕ್ಕಾಗಲ್ಲ. ಅಂಥದ್ರಲ್ಲಿ ನಮ್ಮನ್ನ ಇಷ್ಟು ಜನನ್ನ ನಮ್ಮ ಸಂವಿಧಾನ ಇಷ್ಟು ಒಂದು ರೆಸ್ಪೆಕ್ಟ್ ಇಂದ ನಮ್ಮನ್ನ ಹಿಡಿದಿಟ್ಟಿದೆ, ಎಲ್ಲರೂ ಒಂದು ಅವಿನಾಭಾವದ ಸಂಬಂಧನ ಉಳಿಸ್ಕೊಂಡಿದೀವಿ ಅಂತಂದ್ರೆ ಫಸ್ಟ್ ನಮ್ಮ ದೇಶಕ್ಕೆ ನಾವೊಂದು ಸಲಾಮ್ ಹೊಡಿಬೇಕು. ಯಾಕಂತಂದ್ರೆ ನಮ್ಮ ದೇಶದ ಮಣ್ಣಿನ ವಾಸನೆಯಲ್ಲೇ ಏನಿದೆ, ನಮಗೆಲ್ಲ ಸರ್ವಧರ್ಮ ಸಮನ್ವಯ ಸರ್ವಧರ್ಮ ಸಮಭಾವ ಇದೆ. ಆ ಕಾರಣದಿಂದ ಇದರಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ನಾವು ನೋಡಿದಾಗ ಇಂಡಿಯನ್ ಸೆಕ್ಯುಲರಿಸಂ ಅಂತ ನಾವ್ ಏನ್ ತಗೊಂತೀವಿ, ಇಂಡಿಯನ್ ಸೆಕ್ಯುಲರಿಸಂ ಅನ್ನ ನಾವು ಪಾಸಿಟಿವ್ ಸೆಕ್ಯುಲರಿಸಂ ಅಂತ ತಗೊಂತೀವಿ. ಅಂದ್ರೆ ಒಂದ್ ಸ್ವಲ್ಪ ಪೊಲಿಟಿ ಓದಿವಲ್ಲ, ಒಂದ್ ಚೂರ್ ಅದ್ರ ಬಗ್ಗೆ ನನ್ಗೆ ಜ್ಞಾನ ಕೊಡ್ತೀನಿ. ಓಕೆ, ಅದ್ರ ಬಗ್ಗೆ ನಂಗೆ ಜಾಸ್ತಿ ವಿಚಾರ ನಮಗೆ ಅದು ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರುವಂತ ಬೇಸಿಕ್ ವಿಚಾರಗಳನ್ನ ಹೇಳ್ತೀನಿ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಸೆಕ್ಯುಲರಿಸಮ್ ಪಾಸಿಟಿವ್ ಸೆಕ್ಯುಲರಿಸಮ್ ಅಂತ ನಾವು ಹೇಳೋದಾದ್ರೆ ಅಂದ್ರೆ ವೆಸ್ಟರ್ನ್ ಸೆಕ್ಯುಲರಿಸಮ್ ಅನ್ನ ನಾವು ನೆಗೆಟಿವ್ ಸೆಕ್ಯುಲರಿಸಮ್ ಅಂತೀವಿ. ಅಂದ್ರೆ ವೆಸ್ಟರ್ನ್ ಸೆಕ್ಯುಲರಿಸಮ್ ಏನು, ಅವ್ರು ಯಾವುದೇ ಧರ್ಮಕ್ಕೆ ಯಾವುದೇ ವಿಚಾರಕ್ಕೆ ತಲೆ ಹಾಕೋದಿಲ್ಲ, ನಮಗೂ ನಿಮಗೂ ಸಂಬಂಧ ಇಲ್ಲ, ನೀವು ಹೆಂಗಾರ ಮಾಡ್ಕೊಂಡು ಇರ್ರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಇಂಡಿಯನ್ ಸೆಕ್ಯುಲರಿಸಮ್ ಹೆಂಗೆ, ಪಾಸಿಟಿವ್ ಸೆಕ್ಯುಲರಿಸಮ್ ಅಂದ್ರೆ ಎಲ್ಲರಿಗೂ ಸಮವಾಗಿ ಪ್ರೋತ್ಸಾಹ ಕೊಡ್ತಾರೆ. ಅಂದ್ರೆ ವೆಸ್ಟರ್ನ್ ಸೆಕ್ಯುಲರಿಸಮ್ ಇನ್ವಾಲ್ವ್ ಆಗಲ್ಲ, ಇಂಡಿಯನ್ ಸೆಕ್ಯುಲರಿಸಮ್ ಅಂದ್ರೆ ಇನ್ವಾಲ್ವ್ ಆಗುತ್ತೆ, ಧರ್ಮದಲ್ಲಿ ಇನ್ವಾಲ್ವ್ ಆಗುತ್ತೆ, ಆದ್ರೆ ಎಲ್ಲರಿಗೂ ಸಮನಾಗಿ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಈ ಕಡೆ ಹಜ್ ಯಾತ್ರೆಗೂ ಕೂಡ ಗೌರ್ಮೆಂಟ್ ಸಪೋರ್ಟ್ ಮಾಡುತ್ತೆ, ಈ ಕಡೆ ಸೈಡ್ ನಮಗೆ ಅಮರನಾಥ್ ಯಾತ್ರೆಗೂ ಕೂಡ ಗೌರ್ಮೆಂಟ್ ಸಪೋರ್ಟ್ ಮಾಡುತ್ತೆ. ಸೊ ಆ ಕಾರಣದಿಂದ ಇದು ನಮ್ದು ಇಂಡಿಯಾದು ಪಾಸಿಟಿವ್ ಸೆಕ್ಯುಲರಿಸಮ್, ಇಂಡಿಯಾ ಎಲ್ಲಾ ಧರ್ಮಕ್ಕೂ ಸಮವಾಗಿ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಧರ್ಮಕ್ಕೆ ಸಪೋರ್ಟ್ ಮಾಡ್ತಿದೆ, ಅದನ್ನ ಸಮವಾಗಿ ಸಪೋರ್ಟ್ ಮಾಡ್ತಿದೆ, ಯಾರಿಗೂ ಭೇದ ಭಾವ ನಡೆಸ್ತಾ ಇಲ್ಲ ಅಂತ. ಸೊ ಈ ತರ ಸೆಕ್ಯುಲರಿಸಮ್ ಇರುವಂತ ನಮ್ಮ ದೇಶದಲ್ಲಿ ನಾವು ಈ ಮೂರು ಪ್ರಿನ್ಸಿಪಲ್ಸ್ ನಾವು ಗಮನ ಇಟ್ಟು ನೋಡ್ಲೇಬೇಕು. ಏನು ಅಂತಂದ್ರೆ ಸರ್ವಧರ್ಮ ಸಂಭವ, ಎಲ್ಲಾ ಧರ್ಮಗಳಿಗೂ ಇಲ್ಲಿ ಜಾಗ ಇದೆ. ಸರ್ವಧರ್ಮ ಸಮಭಾವ, ಎಲ್ಲವೂ ಸಮ.
ಸರ್ವಧರ್ಮ ಸಮನ್ವಯ, ನಾವು ಎಲ್ಲ ಧರ್ಮಗಳ ಒಂದು ಮಿಶ್ರಣದ ಏನು ಆ ಒಂದು ಸೊಗಡಿದೆ ಅದೇ ನಮ್ಮ ದೇಶ. ಸೊ ಇಂಥ ವಿಚಾರದಲ್ಲಿ ಯಾಕೆ ಮಧ್ಯ ಮಧ್ಯದಲ್ಲಿ ಈ ತರ ರಿಲಿಜನ್ ವಿಚಾರಗಳಾಗಿ ಜಗಳ ಆಗತ್ತೆ ಅಥವಾ ಕಾಂಟ್ರವರ್ಸಿಗಳು ಹುಟ್ಟುತ್ತೆ ಅಂದ್ರೆ ಆಬ್ವಿಯಸ್ಲಿ ಇದಕ್ಕೆ ಕೆಲವು ಮಯೋಪಿಕ್ ಅಂದ್ರೆ ದೂರದೃಷ್ಟಿ ಇಲ್ಲದೆ ಇರುವಂತಹ ಅತ್ತದೃಷ್ಟಿ ಇರುವಂತಹ ಕೆಲವು ವಿಚಾರಗಳು ಇವಕ್ಕೆ ಕಾರಣ ಆಗ್ತವೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಾವು ಸ್ವಲ್ಪ ಅನಾಲಿಸಿಸ್ ಮಾಡೋಣ. ಇಂಥ ಒಂದು ಮಹಾನ್ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ, ಕರ್ನಾಟಕ ರಾಜ್ಯದಲ್ಲಿ ಈ ತರ ವಿಚಾರ ನಡೀತಿದೆ ಅಂತಂದ್ರೆ ನಿಜವಾಗ್ಲೂ ಇದೊಂದು ಬೇಜಾರಿನ ಸಂಗತಿ. ಯಾಕಂತಂದ್ರೆ ನಮ್ ಕರ್ನಾಟಕದಲ್ಲಿ ತುಂಬಾ ಪ್ರೈಡ್ ಇದೆ. ಉದಾಹರಣೆಗೆ ನೋಡ್ರಿ, ಬಾಬಾ ಬುಡಂಗಿರಿ ಎಕ್ಸಾಂಪಲ್ ಅವ್ರು ತಗೊಂಡ್ರೆ ಇಬ್ರು ಒಂದೇ ಎಲ್ಲಾ ಇದು ಧರ್ಮದವರು, ಅದರಲ್ಲೂ ಎಸ್ಪೆಷಲಿ ಎರಡು ಮೇಜರ್ ರಿಲಿಜನ್ಸ್ ಒಟ್ಟಿಗೆ ಇಲ್ಲಿ ಏನ್ ಮಾಡ್ತಾರೆ, ಅವರು ಪೂಜೆ ಮಾಡ್ತಾರೆ. ಅಥವಾ ನಮಗಿಲ್ಲಿ ಅಲ್ಲಮ ಪ್ರಭು ಜಾತ್ರೆ ಏನ್ ಬೀದರಲ್ಲಿ ನಡೆಯುತ್ತಲ್ಲ ಅದು ಅಷ್ಟೇ ನೀಟಾಗಿ ಹೇಳುತ್ತೆ. ಸರ್ವಧರ್ಮ ಸಂಭವ ಸಮಭಾವ ಸಮನ್ವಯ ಎಲ್ಲದ್ರ ಬಗ್ಗೆನೂ ಇದು ಮಾತಾಡುತ್ತೆ. ಸೊ ಇಂಥ ಒಂದು ಸ್ಟೇಟ್ ನಮ್ಮ ಕರ್ನಾಟಕ. ಅದ್ರ ಜೊತೆಗೆ ನೀವಿಲ್ಲಿ ಇನ್ನೊಂದೆರಡು ಎಕ್ಸಾಂಪಲ್ಸ್ ಗಳನ್ನು ನೋಡಬಹುದು. ಉದಾಹರಣೆಗೆ ಹಿಂದೂ ಮುಸ್ಲಿಂ ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಕೇಮ್ ಟುಗೆದರ್ ಟು ಬಿಲ್ಡ್ ಗಣೇಶ ಟೆಂಪಲ್ ಇನ್ ಚಿತ್ರದುರ್ಗ, ಈ ತರದ ಎಕ್ಸಾಂಪಲ್ಸ್ ಇರ್ಬೋದು. ಅಥವಾ ನಮಗೆ ಗದಗಲ್ಲಿ ಯುನೀಕ್ ಮೊಹರಾಮ್ ಫೆಸ್ಟಿವಲ್ ಅನ್ನ ಒಟ್ಟಿಗೆ ಹಿಂದೂ ಮುಸ್ಲಿಮ್ಸ್ ಒಟ್ಟಿಗೆ ಮೊಹರಾಮ್ ಫೆಸ್ಟಿವಲ್ ಅನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಇದನ್ನು ಕೂಡ ನೋಡಬಹುದು. ಇಂತಹ ಒಂದು ರಿಚ್ ಹೆರಿಟೇಜ್ ಅಂಡ್ ಕಲ್ಚರಲ್ ಸಿಗ್ನಿಫಿಕೆನ್ಸ್, ಅದ್ರ ಜೊತೆಗೆ ಸೆಕ್ಯುಲರಿಸಂ ಎಂಬೆಂಡ್ ಆಗಿರುವಂತ ನಮ್ಮ ಸ್ಟೇಟ್ ಅಲ್ಲಿ ಈಗ ಸಡನ್ ಆಗಿ ಈ ಒಂದು ವಿಚಾರ ಬರ್ತಿದೆ ಅಂತಂದ್ರೆ ಇದ್ರ ಬಗ್ಗೆ ಏನು ಯಾಕೆ ಈ ವಿಚಾರವಾಗ ಅಂದ್ರೆ ನಾವು ಯಾವುದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋ ಎಲ್ಲಾ ಸಂಗತಿಗಳನ್ನು ಸ್ವಲ್ಪ ನಾವು ಇದರಲ್ಲಿ ಅಬ್ಸರ್ವ್ ಮಾಡೋಣ. ನಾನು ಇದು ಈ ಒಂದು ಕಾಂಟ್ರವರ್ಷಿಯಲ್ ವಿಚಾರವಾಗಿ ನಾನು ನಿಮಗೆ ಅನಾಲಜಿಕಲ್ ಥಿಂಕಿಂಗ್ ಅಂದ್ರೆ ಇದಕ್ಕೆ ಸಮೀಕರಿಸಿ ಕೆಲವು ವಿಚಾರಗಳನ್ನ ನಾನು ನಿಮ್ ಮುಂದೆ ಇಟ್ಬಿಟ್ಟು ಇದನ್ನ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ನಿಮಗೆ ಬಿಡ್ತಿದ್ದೀನಿ, ನೀವು ಇದನ್ನ ಯೋಚನೆ ಮಾಡಿ. ಉದಾಹರಣೆಗೆ ಇಲ್ಲಿ ಕೆಲವೊಂದು ನಾನು ಅನಾಲಜಿಕಲ್ ಥಿಂಕಿಂಗ್ ಹೇಳ್ತೀನಿ. ಈಗ ಹ್ಯಾಪಿ ಮದರ್ಸ್ ಡೇ, ಇಬ್ರು ಮಕ್ಕಳಿದ್ದಾರೆ, ಈ ಮಗು ಒಂದ್ ಕಾಲು ಹಿಡ್ಕೊಂಡಿದೆ ತಾಯಿದು, ಈ ಮಗು ಒಂದ್ ಕಾಲು ಹಿಡ್ಕೊಂಡಿದೆ ತಾಯಿದು. ಈಗ ಏನಾದ್ರು ಈ ಮಗು ಇದು ನನ್ ಕಾಲು ಅಂತನ್ಬಿಟ್ಟು ಈ ಕಾಲಿಗೆ ಒಡೆಯೋದ್ ಮಾಡಿದ್ರೆ, ಅಥವಾ ಈ ಹುಡುಗಿ ಇದು ನನ್ ಕಾಲು ಅಂತನ್ಬಿಟ್ಟು ಈ ಕಾಲಿಗೆ ಜಿಕ್ಟದ್ ಮಾಡಿದ್ರೆ, ಅರ್ಥ ಎಂಡ್ ಆಫ್ ಡೇ ಸಫರ್ ಆಗುವಂತದ್ದು ನಮಗೆ ಈ ತಾಯೆ. ಸೊ ಇದರಿಂದ ನಿಮಗೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಹೋಗ್ಲಿ, ಅದು ಬಿಡ್ರಿ. ಒಬ್ಬ ಗುಂಡಂಗೆ ನಾವು ಗುಂಡ ಬಾರೋ ಇಲ್ಲಿ ಫಾರೆಸ್ಟಿಗೆ ಕರ್ಕೊಂಡು ಹೋಗ್ತೀನಿ ಕಾಡಿಗೆ. ಸೊ ನಿನ್ ಕಾಡ್ ನೋಡು ಇಲ್ಲಿ ನಿಂತ್ಕೊಂಡು ಅಂತಂದ್ಬಿಟ್ಟು ನಾ ಹೇಳ್ತೇನೆ ಹೇಳಿ, ನಾವು ಒಂದ್ ವಾರ ಬಿಟ್ಟು ಬರೋಷ್ಟೊತ್ತಿಗೆ ಗುಂಡ ಇಲ್ಲಿರೋ ಎಲ್ಲಾ ಮರಗಳನ್ನು ಕಡ್ದು ಬಿಟ್ಟಿರ್ತಾನೆ. ಅದಕ್ಕೆ ಯಾಕೋ ಗುಂಡ ನೀನ್ ಇಲ್ಲಿ ಇರೋ ಮರಗಳನ್ನೆಲ್ಲ ಕಡ್ದಿದ್ಯಲ್ಲ ಅಂತಂದ್ರೆ, ಸರ್ ನೀವೇ ಹೇಳಿದ್ರಲ್ಲ ಸರ್ ಫಾರೆಸ್ಟ್ ನೋಡ್ಬೇಕಂತ, ಫಾರೆಸ್ಟ್ ಕಾಣ್ತಿರ್ಲಿಲ್ಲ ನನಗೆ, ಅದಕ್ಕೋಸ್ಕರ ಮರಗಳನ್ನ ಕಡ್ದ್ಬಿಟ್ಟು ಈಗ ಫಾರೆಸ್ಟ್ ನೋಡ್ತಿದ್ದೀನಿ. ನಾನು ಏನ್ ಹೇಳಕ್ ಹೊರಟಿದ್ದೀನಿ ಈ ಎಕ್ಸಾಂಪಲ್ ಇಂದ ಆದ್ರೂ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಫಾರೆಸ್ಟ್ ಯಾರಿಗೋ ಒಬ್ರಿಗೆ ಒಂದು ಹೋಟೆಲ್ ರೂಮ್ ಇರುತ್ತೆ, ಹೋಟೆಲ್ ರೂಮ್ ಇಂದ ನಿಮಗೆ ಬ್ಯೂಟಿಫುಲ್ ವ್ಯೂ ಕಾಣುತ್ತೆ ನೋಡಿ ಅಂತನ್ಬಿಟ್ಟು ಹೋಟೆಲ್ ರೂಮ್ ಕೊಟ್ಟಿರ್ತಾರೆ. ಬ್ಯೂಟಿಫುಲ್ ನಿಮಗೆ ನೇಚರ್ ವ್ಯೂ ಕಾಣುತ್ತೆ ಅಂತನ್ಬಿಟ್ಟು ಒಂದ್ ಸ್ವಲ್ಪ ತಂದ್ಮೇಲೆ ಅವ್ನು ಬಂದು ಕಂಪ್ಲೇಂಟ್ ಮಾಡ್ತಾನೆ ಹೋಟೆಲ್ ಮ್ಯಾನೇಜ್ಮೆಂಟ್ಗೆ, ಏನ್ರಿ ಮೋಸ ಮಾಡ್ತಿದಿರಲ್ಲ ನೀವು ಅಂತ. ಏನಪ್ಪ ಮೋಸ ಅಂತ ಕೇಳಿದ್ರೆ, ಬ್ಯೂಟಿಫುಲ್ ವ್ಯೂ ಕಾಣುತ್ತೆ ಅಂತನ್ಬಿಟ್ಟು ನೀವು ಹೇಳಿ ನನಗೆ ರೂಮ್ ಕೊಟ್ಟಿದ್ದೀರಾ, ನೋಡಿದ್ರೆ ಈ ಗುಡ್ಡ ಅಡ್ಡ ಬರ್ತಿದೆ ಅಂತನ್ಬಿಟ್ಟು. ಈ ಗುಡ್ಡನೇ ವ್ಯೂ ಗುರು, ಓಕೆ? ನೀವು ಬೇಸಿಕ್ ಇಲ್ಲಿ ಮಿಸ್ ಮಾಡ್ತಿದ್ದೀರಾ, ಓಕೆ? ಅಥವಾ ಇದನ್ನ ನೋಡ್ರಿ, ಇಲ್ಲಿ ಯಾರೊಬ್ರು ಟೀಚರ್ ಮರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಬಟ್ ಮರನೇ ಕಡ್ದ್ಬಿಟ್ಟು ಅದ್ರ ಮೇಲೆ ಕೂಡಿಸ್ಬಿಟ್ಟು ಈ ಮರದ ಚಿತ್ರದಿಂದ ಮರನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅಂದ್ರೆ ಇವೆಲ್ಲಾ ವಿಚಾರದಿಂದನೂ ನಾನು ಹೇಳಕ್ ಹೊರಟಿರುವಂತ ಸಂಗತಿ ಏನು ಅಂತಂದ್ರೆ, ಇಲ್ಲಿ ಮುಖ್ಯವಾಗಿ ನಾವಿಷ್ಟೆಲ್ಲಾ ಮಾಡ್ತಿರೋದು ಎಜುಕೇಶನ್ಗೋಸ್ಕರ. ನೀವು ಎಜುಕೇಶನ್ ಅನ್ನೇ ಸೈಡಿಗಿಟ್ರೆ, ಎಜುಕೇಶನ್ ಅಂದ್ರೆ ಮೌಲ್ಯಗಳು, ಎಜುಕೇಶನ್ನೇ ಸೈಡಿಗಿಟ್ಟು ನೀವು ಎಜುಕೇಶನ್ಗೆ ಪ್ರಾಬ್ಲಮ್ ಮಾಡ್ಕೊಂಡ್ರೆ, ದೆನ್ ನೀವು ಮೇನ್ ಸೆಂಟ್ರಲ್ ಥೀಮ್ ಆಫ್ ಆಲ್ ದಿಸ್ ಫೈಟ್ ಇದನ್ನ ನೀವು ನೆಗೆಟ್ ಮಾಡ್ದಂಗ ಆಗ್ತಿಲ್ವಾ, ಇದಕ್ಕೆ ಉಲ್ಟಾ ಹೋದಂಗ ಅನಿಸ್ತಿಲ್ವಾ? ಬಿಕಾಸ್ ಯಾಕಂದ್ರೆ ಈ ಗಲಾಟೆ ಇದರಿಂದ ಕರ್ನಾಟಕ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಶಟ್ ಫಾರ್ 3 ಡೇಸ್, 3 ದಿನ ಸ್ಕೂಲ್ ಕಾಲೇಜ್, ಇದೆಲ್ಲ ಹೊಡೆದಾಟ ಮಾಡ್ತಿರೋದು ನೀವು ಶಾಲೆಗೆ ಹೋಗ್ಬಿಟ್ಟು ಕಲಿಯಕ್ತಾನೆ. ಸೊ ಹಾಗಾಗಿ ನೀವು ಈ ತರ ಶಾಲೆಗೆ ಹೋಗಿ ಕಲಿಯಕ್ ಹೋದಂತವ್ರು ನಾಳೆ ದಿನ ಈಗ ಈ ಸ್ಕೂಲು ಕಾಲೇಜನ್ನ ನೀವು ಬಂದ್ ಮಾಡಿಸ್ಬಿಟ್ರೆ ಇದರಲ್ಲಿ ನೀವು ಬೇಸಿಕ್ ಥೀಮಿಗೆ ನೀವು ಉಲ್ಟಾ ಹೋದಂಗ ಅನಿಸ್ತಿಲ್ವಾ? ಸೊ ಹಾಗಾಗಿ ಇದು ಈ ಗಲಾಟೆಯಿಂದ ಈಗ ಸ್ಕೂಲು ಕಾಲೇಜ್ ಹೋಗಿದೆ, ಪೂರ್ತಿ ಎಲ್ಲಾ ಕಡೆ ಒಡದಾಟ ಗಲಾಟೆ ಮಾಡ್ತಿದ್ದಾರೆ. ಸೊ ಇಷ್ಟು ಒಡದಾಟ ಗಲಾಟೆ ಹಾಕಿದ್ಯಲ್ಲ, ಇದರಿಂದ ಏನ್ ಇಂಪ್ಲಿಕೇಶನ್, ಇದರಿಂದ ಏನಾಗಿದೆ? ಈಗ 3 ದಿನ ಸ್ಕೂಲು ಕಾಲೇಜ್ ಇಲ್ವಲ್ಲ, ಹಂಗ ಸ್ಕೂಲು ಕಾಲೇಜ್ ಇಲ್ಲ ಅಂತಂದ್ರೆ ಹೊರಗಡೆ ಏನ್ ನಡೀತಿದೆ? ಹಿಂಗೆ ಜುಟ್ ಸುಟ್ ಹಿಡ್ಕೊಂಡು ಜಗಳ ಆಡ್ತಿದ್ದಾರೆ ಅಂತ ನೀವು ಅನ್ಕೊಂಡಿದ್ದೀರಾ? ಹೊರಗಡೆ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ಹೊರಗಡೆ ಏನ್ ನಡೀತಿದೆ ಅಂತನ್ಬಿಟ್ಟು 3 ದಿನ ರಜಾ ಇದೆಯಲ್ಲ, 3 ದಿನ ರಜದಲ್ಲಿ ಏನ್ ನಡೀತಿದೆ ಅಂತ ನೋಡ್ರಿ.
ಯಾವುದೇ ಧರ್ಮದ ಬಗ್ಗೆ ಇಲ್ಲಿ ಭೇದ ಭಾವ ಇಲ್ಲದಂಗೆ ಶಾಲೆ ರಜೆ ಅಂತೆ ಬಾ ಅಡುಗೆ ಆಟ ಸಾಮಾನು ಆಟ ಆಡೋಣ ಅಂತಂದ್ಬಿಟ್ಟು ಇವ್ರು ತಣ್ಣಗೆ ಆಟಾಡ್ತಿದ್ದಾರೆ. ಅಥವಾ ಇದೇನೋ ಗಲಾಟೆ ನಡೀತಿದೆ ಅಂತಂದ್ಬಿಟ್ಟು ಇಲ್ಲಿರುವಂತಹ ಎಲ್ಲಾ ಧರ್ಮದ ವ್ಯಕ್ತಿಗಳು ತಾವು ದುಡಿದಿಲ್ಲಂಗೆ ಕುತ್ಕೊಳ್ಳೋದಕ್ಕಂತೂ ಆಗೋದಿಲ್ಲ. ಅವರಂತೂ ಒಟ್ಟಿಗೆ ಇದಾರೆ, ಒಟ್ಟಿಗೆ ರಿಕ್ಷಾ ಓಡಿಸ್ತಾರೆ. ಇವರು ಎಲ್ಲಾ ಧರ್ಮದವರು ಎಲ್ಡರ್ಸ್ ಒಟ್ಟಿಗೆ ಅವ್ರೇನ್ ಮಾಡ್ತಾರೆ, ಅವರು ತಮ್ಮ ಜೀವನ ಕಟ್ಕೊಂತಿದ್ದಾರೆ, ಅವ್ರು ದುಡಿಮೆ ಮಾಡ್ತಿದ್ದಾರೆ. ಮಕ್ಕಳು ಕಿಡ್ಸ್ ಕೂಡ ಆರಾಮಾಗಿದ್ದಾರೆ, ಇಲ್ಲಿ ಎಲ್ಡರ್ಸ್ ಕೂಡ ಆರಾಮಾಗಿದ್ದಾರೆ. ನೀವು ಯೂತ್ ನೀವು ಯಾರು ಎಜುಕೇಶನ್ ಅನ್ನ ಕಲ್ತು ಬಿಟ್ಟು ನಾಳೆ ದಿನ ನೀವು ಸಮಾಜ ನಡೆಸಬೇಕು ಅಂತಿದ್ದೀರಾ, ನೀವೇ ಹೊಡೆದಾಡಿದ್ರೆ. ಚಿಕ್ಕವರು ತಣ್ಣಗಿದ್ದಾರೆ, ದೊಡ್ಡವರು ತಣ್ಣಗಿದ್ದಾರೆ, ನೀವೇ ಹೊಡೆದಾಡಿದ್ರೆ. ನಿಮ್ಮನ್ನ ಕಳಿಸಿರೋದೇ ದೇಶನ ಮುಂದೆ ನಡೆಸಬೇಕು, ನೀವು ಪ್ರಗತಿ ಕಡೆ ತಗೊಂಡೋಗ್ಬೇಕು, ನೀವು ಎಲ್ಲಾ ರೀತಿಯಾದಂತ ಮೌಲ್ಯಗಳನ್ನು ಕಲಿಬೇಕಂತ. ನೀವು ಅದನ್ನೇ ಸೈಡಿಗಿಟ್ಟು ಅದನ್ನೇ ನೀವು ಹೊಡೆದಾಡ್ಬಿಟ್ಟು ದೆನ್ ಈ ಮೌಲ್ಯ ಕಲಿಸುವಂತ ಈ ಒಂದು ಏನು ದೇಗುಲ ಇದೆ ಇದನ್ನೇ ನೀವು ಮುಚ್ಚಿದ್ರೆ, ಸ್ಕೂಲು ಕಾಲೇಜನ್ನೇ ಮುಚ್ಚಿದ್ರೆ, ಅಲ್ಲಿಗೆ ಸೆಂಟ್ರಲ್ ಪರ್ಪಸ್ ಆಫ್ ದಿ ಫೈಟ್ ನೀವು ಡಿಫೀಟ್ ಮಾಡ್ದಂಗೆ ಆಗ್ತಿಲ್ವಾ? ಅದನ್ನ ನೀವು ಸ್ಟೂಡೆಂಟ್ಸ್ ಯೋಚನೆ ಮಾಡಬೇಕು. ಯಾಕಂತಂದ್ರೆ ಈಗ ಒಂದೇ ವರ್ಡಲ್ಲಿ ಹೇಳ್ಬೇಕಂತಂದ್ರೆ ನನ್ನ ಪ್ರಕಾರ ಅಂದ್ರೆ ಇದೆಲ್ಲ ವಿಚಾರದ ಬಗ್ಗೆನೂ ಮಾತಾಡೋಷ್ಟು, ನಾನು ಫಸ್ಟ್ ಹೇಳಿದ್ದೀನಿ ಇದೆಲ್ಲ ವಿಚಾರ ಬಗ್ಗೆ ಮಾತಾಡೋಷ್ಟು ದೊಡ್ಡನಲ್ಲ. ಆದ್ರೆ ಎಜುಕೇಶನ್ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ದೀನಿ. ಏನಂತಂದ್ರೆ ಈ ಧರ್ಮದ ಬಗ್ಗೆ ನಾವು ಫೈಟ್ ಮಾಡ್ತಿದೀವಲ್ಲ, ನಿಮಗೆ ಅನ್ಸಲ್ವಾ ಎಜುಕೇಶನ್ ಇಟ್ ಸೆಲ್ಫ್ ಇಸ್ ದ ಬಿಗ್ಗೆಸ್ಟ್ ರಿಲಿಜನ್? ವಿದ್ಯೆಕ್ಕಿಂತ ದೊಡ್ಡ ಧರ್ಮ ಇದೆಯಾ? ಸಾಧ್ಯನೇ ಇಲ್ಲ. ವಿದ್ಯೆನೇ ಧರ್ಮ ಅಲ್ವಾ? ಸೊ ಅದರಲ್ಲಿ ಮತ್ತೆ ನಾವು ಈ ತರ ಹೊಡೆದಾಡುವಂತ ಅವಶ್ಯಕತೆ ಇಲ್ಲ. ಸೊ ಆ ಕಾರಣದಿಂದ ದಯವಿಟ್ಟು ಎಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿರುವಂತವ್ರು ನಾವು, ಇದು ನಿನ್ ಕಾಲು ಇದು ನನ್ ಕಾಲು ಅಂತಂದ್ಬಿಟ್ಟು ನೀವು ಹೊಡೆದಾಡಿದ್ರೆ ನಾಳೆ ದಿನ ಇಲ್ಲಿ ಏನ್ ಮಾಡ್ತಿದ್ದೀರಾ? ನೀವು ತಾಯಿನ ಕೊಲ್ತಾ ಇದ್ದೀರಾ. ಹಾಗಾಗಿ ದಯವಿಟ್ಟು ಈ ಗಲಾಟೆನಲ್ಲಿ ಎಜುಕೇಶನ್ ಅನ್ನ ನೀವು ಕೊಲ್ಬೇಡಿ. ಎಜುಕೇಶನ್ ಇಂದ ಎಷ್ಟೋ ಜನ ವಂಚಿತರಾಗಿದ್ದಾರೆ. 2 ವರ್ಷ ಈಗ ಕೋವಿಡ್ ಇಂದ ಲಾಕ್ಡೌನ್ ಕೂಡ ಆಗಿದೆ. ಈಗ ಎಲ್ಲಾ ಮಕ್ಕಳು ಖುಷಿಯಾಗಿ ಎಜುಕೇಶನ್ ಅಂತಂದ್ಬಿಟ್ಟು ಕಲಿಯೋದಕ್ಕೆ ಬರ್ತಿದ್ದಾರೆ. ಅಂತ ಟೈಮಲ್ಲಿ ಈಗ ನಾವು ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಿದ್ರೆ ಹೆಂಗೆ? ಇದ್ರ ಬಗ್ಗೆ ಅಂತೂ ನಮಗೆ ರೆಸ್ಪೆಕ್ಟೆಡ್ ಹಾನರಬಲ್ ಹೈಕೋರ್ಟ್ ಇದ್ರ ಬಗ್ಗೆ ವರ್ಡಿಟ್ ಕೊಡುತ್ತೆ. ಕಾನೂನು ಏನ್ ವರ್ಡಿಟ್ ಕೊಡುತ್ತೆ, ನಮ್ಮ ಸಂವಿಧಾನ ಮುಂದಿಡ್ಕೊಂಡ್ಬಿಟ್ಟು ಅದಕ್ಕೆ ನಾವೆಲ್ಲರೂ ತಲೆ ಬಾಗ್ಲೇಬೇಕು. ಅದಕ್ಕೆ ನಾವು ರೆಸ್ಪೆಕ್ಟ್ ಆಗಿ ನಾವು ತಲೆ ಬಾಗನ. ಅದ್ರ ಜೊತೆಗೆ ಗಮನ, ನೀವು ಎಜುಕೇಶನ್ ಅನ್ನೋದ್ರ ಬಗ್ಗೆ ನೀವು ಜಾಸ್ತಿ ಗಮನ ಕೊಡಿ. ಈ ಒಂದು ಏನ್ ಗಲಾಟೆಗಳು ಇದು ನಡೀತಾ ಇದೆಯಲ್ಲ, ಇದು ತುಂಬಾ ಹತ್ರ ದೃಷ್ಟಿ ಉಳ್ಳಂತದ್ದು. ಇದು ಮುಂದೆ ಲಾಂಗ್ ಟರ್ಮ್ ಅಲ್ಲಿ ನಮಗೆ ನಮಗಾಗ್ಲಿ ಅಥವಾ ನಮ್ಮ ರಾಜ್ಯಕ್ಕಾಗ್ಲಿ ಅಥವಾ ನಿಮ್ಮ ದೇಶಕ್ಕಾಗ್ಲಿ ಯಾವುದೇ ಪ್ರಗತಿನ ಇದು ಮುಂದೆ ತರೋದಿಲ್ಲ. ಆ ಕಾರಣದಿಂದ ನೀವು ಎಜುಕೇಶನ್ನೇ ಎಲ್ಲದಕ್ಕಿಂತ ದೊಡ್ಡ ಧರ್ಮ ಅಂತ ಅಂದ್ಬಿಟ್ಟು ಎಲ್ಲರೂ ಫಾಲೋ ಮಾಡಬೇಕು. ಹಾಗಾದ್ರೆ ಈ ವಿಚಾರವಾಗಿ ಹಂಗಾರೆ ನಾವು ವೇ ಫಾರ್ವರ್ಡ್ ಏನು ಮುಂದೆ ನಾವು ಎದ್ರ ಬಗ್ಗೆ ಗಮನ ಹರಿಸ್ಬೇಕು? ನಾವು ಎದ್ರ ಬಗ್ಗೆ ಗಮನ ಹರಿಸೋಣ ಅಂದ್ರೆ, ಬೀಯಿಂಗ್ ಅ ಯೂತ್ ಆಫ್ ದಿಸ್ ಕಂಟ್ರಿ, ನೀವು ದಯವಿಟ್ಟು ಈ ವಿಚಾರದ ಮೇಲೆ ಗಮನ ಹರಿಸ್ರಿ. ಏನಂತಂದ್ರೆ ಕೆಲವು ಶಾಲೆಗಳು, ಸರ್ಕಾರಿ ಶಾಲೆಗಳು ಈ ತರ ಸಿಚುಯೇಷನ್ ಇದೆ. ಕೆಲವು ಸ್ಕೂಲು ಇದರಲ್ಲಿ ಇಷ್ಟು ಒಳ್ಳೊಳ್ಳೆ ಫೆಸಿಲಿಟೀಸ್ ಇದೆ. ಇವೆರಡರ ಮಧ್ಯದಲ್ಲಿ ಇರುವಂತಹ ಏನು ಡಿಫ್ರೆನ್ಸ್ ಇದೆಯಲ್ಲ, ವ್ಯತ್ಯಾಸಗಳು, ಮೊದಲು ಈ ವ್ಯತ್ಯಾಸಗಳಿಗೆ ನಾವು ಸಿಮೆಂಟ್ ಹಾಕೋಣ. ಎಲ್ಲರಿಗೂ ಸಮವಾಗಿ ಎಜುಕೇಶನ್ ಸಿಗೋ ತರ ನಾವು ಮಾಡೋಣ. ಇದ್ರಲ್ಲಿ ಇರುವಂತಹ ಒಂದು ಭೇದ ಭಾವನ ತಡೆಯೋಣ. ತಡೆದ್ಬಿಟ್ಟು ಎಜುಕೇಶನ್ ಇಸ್ ದ ಬಿಗ್ಗೆಸ್ಟ್ ರಿಲಿಜನ್, ವಿದ್ಯೆನೇ ಎಲ್ಲದಕ್ಕಿಂತ ದೊಡ್ಡ ಧರ್ಮ ಅಂತಂದ್ಬಿಟ್ಟು ಕೈ ಮುಗಿದು ನಾವು ಅದಕ್ಕೆ ನಮಸ್ಕಾರ ಮಾಡಿ ನಾವು ಮುಂದೆ ಸಾಗೋಣ. ಎಜುಕೇಶನ್ ಪಾಯಿಂಟ್ ಆಫ್ ವ್ಯೂಯಿಂದ ಏನ್ ಹೇಳ್ಬೇಕು ಅದನ್ನ ಹೇಳೋಣ. ಇವತ್ತು ವರ್ಡಿಕ್ಸ್ ಕೂಡ ಇದೆ. ಸೊ ಅದ್ರ ಬಗ್ಗೆ ಏನ್ ವರ್ಡಿಕ್ಸ್ ಬರುತ್ತೆ, ನಮ್ಮ ಕಾನೂನು ಪ್ರಕಾರ ನಮ್ಮ ಇದು ಜುಡಿಷರಿ ಪ್ರಕಾರ ಏನ್ ವರ್ಡಿಕ್ಟ್ ಬರುತ್ತೆ, ಅದನ್ನ ನಾವು ಎಲ್ಲರೂ ಒಪ್ಪಿಗೆ ಇಡ್ಕೊಂಡು ನಾವು ಅದಕ್ಕೆ ತಲೆಬಾಗಿ ನಡೆಯೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.